ಸ್ವಂತ ಕಟ್ಟಡ ಇದ್ರೂ ಖಾಸಗಿ ಕಟ್ಟಡದಲ್ಲೇ ಮಕ್ಕಳಿಗೆ ಪಾಠ. ಕೊರೋನಾ ಆತಂಕದಲ್ಲಿದ್ದ ಮಕ್ಕಳಿಗೆ ಕೊನೆಗೂ ಮುಕ್ತಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸೂಪರ್ ಇಂಪ್ಯಾಕ್ಟ್. ಕೊರೋನಾ ಆತಂಕದಲ್ಲಿದ್ದ ಮಕ್ಕಳಿಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಸೂಪರ್ ಇಂಪ್ಯಾಕ್ಟ್. ಗಬ್ಬೂರು ಮೊರಾರ್ಜಿ ವಸತಿ ಶಾಲೆಗೆ ಉದ್ಘಾಟನೆಯ ಭಾಗ್ಯ ಸಿಕ್ಕಿದೆ. 16 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದಂತಹ ಹೊಸ ವಸತಿ ಶಾಲೆ 6 ತಿಂಗಳಾದರೂ ಕೂಡ ಉದ್ಘಾಟನೆಯಾಗದೆ ಮಕ್ಕಳು ಪರದಾಡ್ತಾ ಇದ್ದರು. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದಲ್ಲಿ ಮೊರಾರ್ಜಿ ವಸತಿ ಶಾಲೆಗೆ ಉದ್ಘಾಟನೆಯ ಭಾಗ್ಯ ಸಿಕ್ಕಿತ್ತು. 6ರಿಂದ 10ನೇ ತರಗತಿವರೆಗೆ 250 ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಹೊಸ ವರ್ಷದಂದು ಹೊಸ ಕಟ್ಟಡಕ್ಕೆ ಮಕ್ಕಳು ಸ್ಥಳಾಂತರವಾಗಿದ್ದಾರೆ. ಮಕ್ಕಳ ಆತಂಕ ದೂರ ಮಾಡ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿ. 6 ತಿಂಗಳಾಗಿತ್ತು, ಆದರೂ ಕಟ್ಟಡ ಉದ್ಘಾಟನೆಯಾಗದೆ ಮಕ್ಕಳು ಪರದಾಡ್ತಾ ಇದ್ರು. ಖಾಸಗಿ ಕಟ್ಟಡದಲ್ಲೇ ಮಕ್ಕಳಿಗೆ ಪಾಠ ಆಗ್ತಿತ್ತು. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿಯನ್ನು ಮಾಡ್ತಿದ್ದಂತೆ ಈಗ ಅದರ ಫಲ ಸಿಕ್ಕಿದೆ. ಹೊಸ ವರ್ಷದಂದೇ ಹೊಸ ಕಟ್ಟಡಕ್ಕೆ ಮಕ್ಕಳು ಸ್ಥಳಾಂತರವಾಗಿದ್ದಾರೆ. 16 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದಂತಹ ಹೊಸ ವಸತಿ ಶಾಲೆ 6 ತಿಂಗಳಾದರೂ ಕೂಡ ಉದ್ಘಾಟನೆಯಾಗಿರಲಿಲ್ಲ. ಹೀಗಾಗಿ ಅಲ್ಲಿ ಮಕ್ಕಳಿಗೆ ಪಾಠ ಆಗ್ತಿರಲಿಲ್ಲ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಖಾಸಗಿ ಕಟ್ಟಡದಲ್ಲಿ ಮಕ್ಕಳು ಪಾಠ ಕಲಿತಾ ಇದ್ರು. ಈ ರೀತಿ ಕುಳಿತುಕೊಂಡು ಹೊಸ ಕಟ್ಟಡ ರೆಡಿ ಇತ್ತು, ಆದರೆ ಉದ್ಘಾಟನೆ ಮಾಡಿರಲಿಲ್ಲ. 6 ತಿಂಗಳಾಗಿತ್ತು. ತಮ್ಮದೇ ಸ್ವಂತ ಕಟ್ಟಡ ಇದ್ರೂ ಕೂಡ ಜನ ಈ ರೀತಿಯಲ್ಲಿ ಮಕ್ಕಳು ಕೂರಿಸ್ಕೊಂಡು ಅಂತರವೇ ಇಲ್ಲದೆ ಅವರಿಗೆ ಪಾಠ ಮಾಡಲಾಗ್ತಾ ಇತ್ತು. ಈಗ ಕೊನೆಗೂ ಶಾಲೆಗೆ ಉದ್ಘಾಟನೆಯ ಭಾಗ್ಯ ಸಿಕ್ಕಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿಯ ಫಲವಾಗಿ ಮಕ್ಕಳ ಪರದಾಟ ತಪ್ಪಿದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸೂಪರ್ ಇಂಪ್ಯಾಕ್ಟ್ ವರದಿ. ರಾಜ್ಯದಲ್ಲಿ ಕರೋನಾ ಮತ್ತು ಒಮಿಕ್ರಾನ್ ವೈರಸ್ ಹೆಚ್ಚಳ ಆಗ್ತಾ ಇದೆ. ಹೀಗಾಗಿ ಸರ್ಕಾರ ನೈಟ್ ಕರ್ಫ್ಯೂ ಕೂಡ ಜಾರಿ ಮಾಡಿದೆ. ಅದರಲ್ಲೂ ಕೂಡ ವಸತಿ ಶಾಲೆಗಳಲ್ಲಿ ಕರೋನಾ ಸೋಂಕು ಹೆಚ್ಚಳವಾಗಿ ಹರಡ್ತಾ ಇರೋ ಹಿನ್ನೆಲೆಯಲ್ಲಿ ಸರ್ಕಾರ ವಸತಿ ಶಾಲೆಗಳಲ್ಲಿ 16 ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಈಗಾಗಲೇ ಸೂಚನೆ ನೀಡಿದೆ. ಅದರಲ್ಲೂ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಗಬ್ಬೂರು ವಸತಿ ಶಾಲೆ ಏನಿತ್ತು, ಆ ಮಕ್ಕಳು ಆತಂಕದಲ್ಲಿದ್ದರು. 250 ಮಕ್ಕಳು ಅಭ್ಯಾಸ ಮಾಡುವಂಥ ಈ ಒಂದು ಗಬ್ಬೂರು ವಸತಿ ಶಾಲೆ ಹಳೆ ಕಟ್ಟಡದಲ್ಲಿ ನಡೀತಾ ಇತ್ತು. ಈ ಕುರಿತಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರವಾದ ಬಳಿಕ ಈ ಒಂದು ವರದಿಯನ್ನು ನೋಡಿದಂಥ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕಟ್ಟಡವನ್ನು ಉದ್ಘಾಟನೆ ಮಾಡದೇನೆ ಹೊಸ ಕಟ್ಟಡಕ್ಕೆ ಮಕ್ಕಳನ್ನು ಶಿಫ್ಟ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಈಗ 6ರಿಂದ 10ನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡುವಂಥ 250 ಮಕ್ಕಳು ಇವತ್ತು ಹೊಸ ಕಟ್ಟಡದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಒಂದು ಕಟ್ಟಡದಲ್ಲಿ ಮಕ್ಕಳಿಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳಿತ್ತು. ಸರಿಸುಮಾರು 16 ಕೋಟಿಗೂ ಅಧಿಕ ಹಣವನ್ನು ಖರ್ಚು ಮಾಡಿ ಕಟ್ಟಡಗಳು ನಿರ್ಮಾಣ ಮಾಡಿದ್ರು. ಆದರೆ ಉದ್ಘಾಟನೆ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಮಕ್ಕಳು ಹಳೆ ಕಟ್ಟಡದಲ್ಲಿ ಬಾಡಿಗೆಯನ್ನು ಕಟ್ಟಿಕೊಂಡು ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲದಿದ್ದರೂ ಆ ಮಕ್ಕಳು ಅಲ್ಲೇ ನರಕವನ್ನು ಅನುಭವಿಸ್ತಾ ಅಲ್ಲೇ ವಾಸವಾಗಿದ್ದರು. ಯಾವಾಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಆಯಿತು, ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರವಾದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ. ಜನಪ್ರತಿನಿಧಿಗಳು ಕೂಡಲೇ ಮಕ್ಕಳನ್ನು ಆ ಒಂದು ವಸತಿ ಶಾಲೆಗೆ ಶಿಫ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಮಕ್ಕಳು ಹೊಸ ಕಟ್ಟಡದಲ್ಲಿ ಬಂದು ಖುಷಿ ಖುಷಿಯಿಂದ ಆಟವನ್ನು ಆಡಿಕೊಂಡು ಕ್ಲಾಸ್ಗಳನ್ನು ಕೇಳಿಕೊಂಡು ನೆಮ್ಮದಿಯಾಗಿದ್ದಾರೆ. ಈ ಕುರಿತು ಮಾತಾಡೋಕ್ಕೆ ನಮ್ಮ ಜೊತೆ ಈ ಒಂದು ವಸತಿ ಶಾಲೆಯ ಪ್ರಾಂಶುಪಾಲರು ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ. ಡಿಸ್ಟೆನ್ಸನ್ನು ನಾವು ಕಾಪಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಎಲ್ಲ ಹುಡುಗರಿಗೆ ಈ ಸ್ನಾನದ ಕೋಣೆಗಳಿರ್ಬೋದು, ಶೌಚಾಲಯಗಳಿರ್ಬೋದು, ವಿದ್ಯಾರ್ಥಿಗಳಿಗೆ ತಕ್ಕ ಮಟ್ಟಿಗಾಗಿ ಅನಾನುಕೂಲ ಅನುಭವಿಸ್ತಾ ಇದ್ವಿ. ಸರ್, ಈಗ ಹೊಸ ಕಟ್ಟಡಕ್ಕೆ ಬಂದಿದ್ದೀರಾ, ಏನೆಲ್ಲ ವ್ಯವಸ್ಥೆ ಇದೆ ಮತ್ತು ಮಕ್ಕಳು ಏನಂತ ಹೇಳ್ತಿದ್ದಾರೆ? ಈಗ ಮಕ್ಕಳೆಲ್ಲ ಖುಷಿಯಾಗಿದ್ದಾರೆ ಸರ್. ಇಲ್ಲಿ ಹೊಸ ಕಟ್ಟಡ ಸುಸಜ್ಜಿತವಾಗಿದೆ, ಆಟದ ಮೈದಾನ ಇದೆ, ಉತ್ತಮವಾದಂಥ ಪರಿಸರ ಹೊಂದಿರತಕ್ಕಂಥ ತರಗತಿ ಕೋಣೆಗಳಿದ್ದಾವೆ. ಎಲ್ಲ ರೀತಿಯಿಂದ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಿದ್ದಾರೆ ಸರ್. ಭಾಳ ಖುಷಿಯಿಂದ ಇದ್ದಾರೆ ಸರ್ ವಿದ್ಯಾರ್ಥಿಗಳು. ಈ ಒಂದು ಸಂತೋಷ ಬರಲಿಕ್ಕೆ ಕಾರಣ ನಮ್ಮೆಲ್ಲ ಇಲಾಖೆ ಅಧಿಕಾರಿಗಳಿರ್ಬೋದು, ಆಮೇಲೆ ಜನಪ್ರತಿನಿಧಿಗಳಿರ್ಬೋದು. ಈ ಸುವರ್ಣ ನ್ಯೂಸ್ಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಸರ್. ಇನ್ನು ಈ ಕುರಿತಂತೆ ಮಾತಾಡೋಕ್ಕೆ ನಮ್ಮ ಜೊತೆ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಈಗ ಹೊಸ ಕಟ್ಟಡಕ್ಕೆ ಬಂದಿದ್ರಮ್ಮ, ಏನು ಅನ್ನಿಸ್ತಾ ಇದೆ ನಿಮಗೆ? ಹೊಸ ಕಟ್ಟಡಕ್ಕೆ ಬಂದಾಳಿಂದ ನಮ್ಗೆ ಭಯ ದೂರ ಆಗಿದೆ. ಸೋಷಲ್ ಡಿಸ್ಟೆನ್ಸ್ ಮತ್ತು ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ತುಂಬ ಅನುಕೂಲವಾಗಿದೆ. ಓದಲಿಕ್ಕೆ ನಾವು ಅಲ್ಲಿರಾಗ ಸ್ಟಡಿ ಅವರ್ ಅವೆಲ್ಲ ಇರಲಿಲ್ಲ. ಇಲ್ಲಿಗೆ ಬಂದಾಳಿಂದ ಬೆಳಗ್ಗೆ ಮತ್ತು ಸಾಯಂಕಾಲ ಸ್ಟಡಿ ಅವರು ಮತ್ತು ಓದಲಿಕ್ಕೆ ತುಂಬ ಅನುಕೂಲ ಆಗಿದೆ. ಆಟ ಆಡಲಿಕ್ಕೆ ಮೈದಾನಗಳಿವೆ, ಸ್ಥಾನದ ಕೊನೆಗಳಿಗೇನು ತೊಂದರೆಗಳಿಲ್ಲ. ಇವನ್ನೆಲ್ಲ ದೊರಕಿಸಿಕೊಟ್ಟ ಇಲಾಖೆ ಅಧಿಕಾರಿಗಳಿಗೂ ಮತ್ತು ಜನಪ್ರತಿನಿಧಿಗಳಿಗೂ ಸುವರ್ಣ ನ್ಯೂಸ್ ಚಾನೆಲ್ ಅವರಿಗೂ ನಾವು ಧನ್ಯವಾದಗಳನ್ನು ತಿಳಿಸುತ್ತೇವೆ. ಹಳೆ ಕಟ್ಟಡದಲ್ಲಿ ಹತ್ತಾರು ಸಮಸ್ಯೆಗಳು ಎದುರಿಸ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಈಗ ಹೊಸ ಕಟ್ಟಡಕ್ಕೆ ಬಂದಿದ್ದಾರೆ. ಎಲ್ಲರೂ ಕೂಡ ಖುಷಿಯಿಂದ ತರಗತಿಯಲ್ಲಿ ಪಾಠಗಳನ್ನು ಕೇಳಿಕೊಂಡು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.